भारतीय परंपरेयल्लि तन्नदे महत्व पडेदिरुव ध्यान इंदु हलवु मानसिक दैहिक समस्येगळिगे चिकित्सेयागि बळकेयल्लिदे। ओत्तड मुक्त शांत हागू आरोग्यकर जीवनक्के ध्यान अत्युपयुक्त। ई निट्टिनल्लि ध्यानद प्रामुख्यते हागू ध्यान प्रक्रिये कुरितु ओंदिष्टु माहितिगळु निमगागि इल्लिवे नोडि। सिट्टु सिडुकु संकट ओद्दाट ध्यानदिंद इवेल्लवु दूर। ಧ್ಯಾನದಲ್ಲಿದೆ ನೀವು ಊಹೆಯೂ ಮಾಡಿರದ ಅಸಂಖ್ಯ ಪ್ರಯೋಜನ। 20 ನಿಮಿಷಗಳ ಕಾಲ ಕೈಗೊಳ್ಳೋ ಧ್ಯಾನದಿಂದ ಒತ್ತಡ ಹಾಗೂ ಉದ್ವೇಗ ಕಡಿಮೆಯಾಗುತ್ತಾ? ಅಂತ ಧ್ಯಾನವು ಉಲ್ಲಾಸವನ್ನ ಹಾಗೂ ಮನಶಾಂತಿಯನ್ನ ನೀಡಿ ದೀರ್ಘಾವಧಿಯಲ್ಲಿ ನಮ್ಮ ಒಟ್ಟಾರೆ ಸ್ವಾಸ್ಥ್ಯವನ್ನ ಸುಧಾರಿಸುತ್ತಾ? ಬಹುತೇಕ ವೈಜ್ಞಾನಿಕ ಅಧ್ಯಯನಗಳು ಹಾಗೂ ಸಂಶೋಧನೆಗಳು ಧ್ಯಾನದಿಂದ ಇವುಗಳೆಲ್ಲವೂ ಖಂಡಿತವಾಗಿಯೂ ಸಾಧ್ಯ ಅನ್ನೋದನ್ನ ತೋರಿಸಿಕೊಟ್ಟಿವೆ। ಧ್ಯಾನವು ಒಂದು ಪುರಾತನವಾದ ಆಧ್ಯಾತ್ಮಿಕ ಆಚರಣೆಯಾಗಿದ್ದು ಈ ಆಚರಣೆ ವರ್ಷಾನುವರ್ಷಗಳಿಂದ ವಿಕಸನಗೊಳ್ಳುತ್ತಾ ಬಂದಿದೆ। ಹಾಗೇನೇ ಒತ್ತಡ, ಖಿನ್ನತೆ, ಉದ್ವೇಗಗಳ ಲಕ್ಷಣಗಳನ್ನು ಕಡಿಮೆ ಮಾಡಲು ಕೂಡ ನೆರವಾಗುತ್ತೆ। ಇಷ್ಟು ಮಾತ್ರವೇ ಅಲ್ಲ, ಧ್ಯಾನವು ನಿಮ್ಮ ಗ್ರಹಿಕೆಯ ಸಾಮರ್ಥ್ಯದ ಕುರಿತು ಕಾಳಜಿ ವಹಿಸುತ್ತೆ ಹಾಗೂ ತನ್ಮೂಲಕ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ನಿರ್ವಹಣೆಯನ್ನು ಸುಧಾರಿಸುತ್ತೆ। ಒಂದು ವೇಳೆ ನೀವೇನಾದರೂ ಅತಿಯಾದ ಉದಾಸೀನ ಅಥವಾ ತತ್ಸಮಾನವಾದ ಗಂಭೀರವಾದ ಸ್ಥಿತಿಯಿಂದ ಬಳಲ್ತಾ ಇದ್ರೆ ಬಹುಶಃ ನಿಮ್ಮಲ್ಲಿ ಧ್ಯಾನದ ಕೊರತೆ ಇದೆ ಅಂತ ಗ್ರಹಿಸಬಹುದು। ಆದಾಗ್ಯೂ ನಿಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆಯನ್ನು ಉಂಟು ಮಾಡಲು ಈಗಲೂ ಕಾಲ ಮಿಂಚಿಲ್ಲ। ಇಂದಿನಿಂದಲೇ ನೀವು ಧ್ಯಾನದ ಆಚರಣೆಯಲ್ಲಿ ತೊಡಗಿಸಿಕೊಂಡಲ್ಲಿ ನಿಮ್ಮೆಲ್ಲ ದುಃಖ ದುಮಾನಗಳು ಹಾಗೂ ಅಡ್ಡಿ ಆತಂಕಗಳು ಕ್ರಮೇಣವಾಗಿ ಕಣ್ಮರೆಯಾಗುತ್ತಾ ಸಾಗೋ ಅಂಶವು ಸ್ವತಃ ನಿಮ್ಮ ಅನುಭವಕ್ಕೆ ಬರುತ್ತೆ। ಧ್ಯಾನ ಆಂತರ್ಯದಲ್ಲಿ ನಿಮ್ಮನ್ನು ಓರ್ವ ಆನಂದದ ಹಾಗೂ ಶಾಂತಿಯುತ ಮನಸ್ಥಿತಿಯ ವ್ಯಕ್ತಿಯನ್ನಾಗಿಸುತ್ತೆ। ಧ್ಯಾನ ಮಾಡುವ ವ್ಯಕ್ತಿಯು ಮನದಲ್ಲಿ ಇರಿಸಿಕೊಳ್ಳಬೇಕಾದಂತಹ ಕೆಲವೊಂದು ಮೂಲಭೂತ ವಿಚಾರಗಳ ಕಡೆಗೆ ಗಮನಹರಿಸುವುದಾದರೆ, ಮೊಟ್ಟ ಮೊದಲಿಗೆ ಧ್ಯಾನಕ್ಕೆ ನಿಮಗೆ ಅನುಕೂಲವಾದ ಸಮಯವನ್ನು ನಿರ್ಧರಿಸಿಕೊಳ್ಳಿ। ಹೌದು, ಮೊದಲು ನಿರ್ಧರಿಸಬೇಕಾದ ಸಂಗತಿ ಏನೆಂದರೆ ನೀವು ಧ್ಯಾನಕ್ಕಾಗಿ ಅನುಕೂಲವಾದ ಸಮಯವನ್ನು ನಿಗದಿಪಡಿಸಿಕೊಳ್ಳೋದು। ಧ್ಯಾನಕ್ಕಾಗಿ ನೀವು ನಸುಕಿನ ವೇಳೆಯನ್ನು ಆಯ್ದುಕೊಳ್ಳೋದು ಪ್ರಶಸ್ತವಾಗಿರುತ್ತೆ, ಯಾಕಂದರೆ ಈ ಅವಧಿಯಲ್ಲಿ ವಾತಾವರಣವು ಪ್ರಶಾಂತವಾಗಿರುತ್ತೆ। ವಾಸ್ತವವಾಗಿ ವಾತಾವರಣ ಮುಂಜಾವಿನ ವೇಳೆಯಲ್ಲಿ ಯಾವಾಗಲೂ ಉಲ್ಲಾಸದಾಯಕವಾಗಿರುತ್ತೆ। ನೀವು ಈ ಅವಧಿಯಲ್ಲಿ ಗೊಂದಲಗಳಿಂದ ಹಾಗೂ ನಗರ ಜೀವನದ ದೈನಂದಿನ ಜಂಜಾಟಗಳಿಂದ ಮುಕ್ತರಾಗಿರ್ತೀರಿ। ಇಲ್ಲಿರೋ ಒಂದು ಸಮಸ್ಯೆ ಏನಂದರೆ, ನಿಮ್ಮಲ್ಲಿ ಅನೇಕರಿಗೆ ದಿನದ ಈ ಅವಧಿಯಲ್ಲಿ ಸಾಕಷ್ಟು ಸಮಯದ ಅವಕಾಶವೇ ದೊರೆಯೋದಿಲ್ಲ। ಇಂತಹ ಸಂದರ್ಭಗಳಲ್ಲಿ ನೀವು ಧ್ಯಾನವನ್ನು ಸಂಜೆಯ ವೇಳೆ ಕಚೇರಿಯಿಂದ ಮರಳಿದ ನಂತರವೂ ಕೈಗೊಳ್ಳಬಹುದು ಅಥವಾ ರಾತ್ರಿಯ ವೇಳೆಯಲ್ಲಿ ಹಾಸಿಗೆಗೆ ತೆರಳುವ ಮುನ್ನವೂ ಕೂಡ ಕೈಗೊಳ್ಳಬಹುದು। ಪ್ರತಿದಿನವೂ ನೀವು ಒಂದು ಗೊತ್ತಾದ ನಿಗದಿತ ವೇಳೆಯಲ್ಲಿ ನಿಗದಿತವಾಗಿ ಧ್ಯಾನವನ್ನು ಕೈಗೊಳ್ತಾ ಇದ್ರೆ ಬೇರೆ ಯಾವ ವಿಚಾರವನ್ನು ಇಲ್ಲಿ ಗಣನೆಗೆ ತೆಗೆದುಕೊಳ್ಳೋ ಅಗತ್ಯವೇ ಬೀಳೋದಿಲ್ಲ। ಇನ್ನು ಧ್ಯಾನಕ್ಕಾಗಿ ಅನುಕೂಲಕರವಾದ ಸ್ಥಳವೊಂದನ್ನು ಆಯ್ಕೆ ಮಾಡಿಕೊಳ್ಳಿ। ಧ್ಯಾನಕ್ಕಾಗಿ ಸಿದ್ಧವಾಗ್ತಾ ಇರೋ ನೀವು ಪರಿಗಣಿಸಬೇಕಾದ ಎರಡನೆಯ ಅಂಶ ಏನಂದರೆ, ಶಾಂತಿಯುತವಾದ ಹಾಗೂ ಅನುಕೂಲಕರವಾದ ಸ್ಥಳವೊಂದನ್ನು ಗುರುತಿಸಿಕೊಳ್ಳೋದು। ನಿಮಗೆ ಅನುಕೂಲವಿದ್ದಲ್ಲಿ ನಿಮ್ಮ ಮಲಗುವ ಕೋಣೆಯನ್ನೇ ಧ್ಯಾನಕ್ಕಾಗಿ ಆರಿಸಿಕೊಳ್ಳಬಹುದು. ನಿಮ್ಮ ಮನೆಯಲ್ಲೊಂದು ಕೈತೋಟ ಅಥವಾ ಚಾವಡಿ ಇದ್ದರೆ ಅದನ್ನು ಕೂಡ ಧ್ಯಾನದ ಸ್ಥಳವೆಂದು ಗುರುತಿಸಿಕೊಳ್ಳಬಹುದು. ಸದ್ದು ಗದ್ದಲಗಳಿಂದ ದೂರವಿರುವ ಸ್ಥಳದಲ್ಲಿ ನೀವು ಧ್ಯಾನವನ್ನು ಪರಿಣಾಮಕಾರಿಯಾಗಿ ಮಾಡಬಹುದು. ಮುಖ್ಯವಾಗಿ ಧ್ಯಾನದ ವೇಳೆಯಲ್ಲಿ ನಿಮ್ಮ ಹೊಟ್ಟೆಯು ಖಾಲಿಯಾಗಿರಲಿ. ಹೊಟ್ಟೆ ತುಂಬ ಆಹಾರವನ್ನು ಸೇವಿಸಿದ ಬಳಿಕ ನಿಮಗೆ ಧ್ಯಾನವನ್ನು ಕೈಗೊಳ್ಳಲು ಸಾಧ್ಯ ಆಗೋದಿಲ್ಲ. ಹಾಗೆ ಮಾಡಿದರೆ ಧ್ಯಾನದ ಪ್ರಯೋಜನವೂ ನಿಮಗೆ ಸಿಗಲ್ಲ. ಹೊಟ್ಟೆ ತುಂಬ ಆಹಾರ ಸೇವಿಸಿದ ಬಳಿಕ ಧ್ಯಾನಕ್ಕೆಂದು ಕುಳಿತುಕೊಂಡ್ರೆ ಧ್ಯಾನದ ಮಧ್ಯದಲ್ಲಿ ತೂಕಡಿಕೆ ಶುರುವಾಗುತ್ತೆ. ಹೀಗಾಗಿ ಊಟ ಮಾಡಿದ ಕೂಡಲೇ ಒತ್ತಾಯಪೂರ್ವಕವಾಗಿ ಧ್ಯಾನವನ್ನು ಕೈಗೊಳ್ಳುವುದರ ಮೂಲಕ ಧ್ಯಾನ ಕ್ರಿಯೆಯನ್ನು ಹಾಳುಗೆಡವಬೇಡಿ. ಧ್ಯಾನಕ್ಕಾಗಿ ಒಂದು ಉತ್ತಮವಾದ ಸ್ಥಳ, ಸಮಯ ಗುರುತಿಸಿಕೊಂಡ ಬಳಿಕ ಕೆಲವು ವಿಚಾರಗಳನ್ನು ತಿಳಿದಿರಬೇಕಾದದ್ದು ಅಗತ್ಯ. ಮೊದಲಿಗೆ ಧ್ಯಾನ ಮಾಡುವಾಗ ಪಾದರಕ್ಷೆಗಳನ್ನು ಧರಿಸಬಾರದು. ಸಡಿಲವಾದ ಉಡುಪುಗಳನ್ನು ಧರಿಸಿಕೊಳ್ಳಿ. ಬಿಗಿಯಾದ ಉಡುಪುಗಳು ನಿಮಗೆ ಸರಿಯಾಗಿ ಉಸಿರಾಡಲು ಅನುವು ಮಾಡಿಕೊಡೋದಿಲ್ಲ. ಶಾಂತಿಯುತವಾಗಿ ಚಾಪೆ ಅಥವಾ ಮ್ಯಾಟ್ ಮೇಲೆ ಕುಳಿತುಕೊಂಡು ನಿಮ್ಮ ಕೈಗಳನ್ನು ಮೊಣಕಾಲುಗಳ ಮೇಲೆ ಇರಿಸಿಕೊಳ್ಳಿ. ನಿಮ್ಮ ಕಾಲುಗಳನ್ನು ಚಕ್ಕಳ ಬಕ್ಕಳ ಅಥವಾ ಪದ್ಮಾಸನದ ರೀತಿಯಲ್ಲಿ ಹಾಕಿಕೊಂಡಿರಬೇಕು. ಈಗ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳಿರಿ ಹಾಗೂ ಒಂದೆರಡು ಬಾರಿ ಆಳವಾದ ಉಸಿರಾಟವನ್ನು ನಡೆಸಿರಿ. ಉಸಿರಾಟವು ಯಾವಾಗಲೂ ಮೂಗಿನ ಮೂಲಕವೇ ನಡೆಯಲಿ. ಧ್ಯಾನದ ಆರಂಭದಿಂದ ತೊಡಗಿ ಕೊನೆಯವರೆಗೂ ಕೂಡ ನಿಮ್ಮ ಬೆನ್ನು ಹುರಿಯು ನೇರವಾಗಿರಬೇಕು. ಕುತ್ತಿಗೆಯನ್ನು ಆರಾಮವಾಗಿ ಇರಿಸಿಕೊಳ್ಳಿ. ಧ್ಯಾನದ ಅವಧಿಯಲ್ಲಿ ಸಾಧ್ಯವಾದಷ್ಟರ ಮಟ್ಟಿಗೆ ನಿಮ್ಮ ಕಣ್ಣುಗಳನ್ನು ತೆರೆಯದಿರುವಂತೆ ನೋಡಿಕೊಳ್ಳಿ. ಧ್ಯಾನದ ವೇಳೆಯಲ್ಲಿ ಏಕಾಗ್ರತೆಯನ್ನು ಕಾಯ್ದುಕೊಂಡಿರಿ. ಧ್ಯಾನವನ್ನು ಏಕಾಗ್ರತೆಯೊಂದಿಗೆ ಆರಂಭಿಸಿ.
ಏಕಾಗ್ರತೆಯ ಗುಣವನ್ನು ಧ್ಯಾನ ಕಾಲದಲ್ಲಿ ಸುಧಾರಿಸಿಕೊಳ್ಳುವುದು ಇಲ್ಲಿ ಬಹುಮುಖ್ಯ ವಿಚಾರ. ಯಾಕಂದರೆ ನೀವು ನಿಮ್ಮ ಗ್ರಹಿಕೆಯ ಸಾಮರ್ಥ್ಯವನ್ನು ವೃದ್ಧಿಸಿಕೊಳ್ಳುವಂತಾಗಲು ಧ್ಯಾನದ ವೇಳೆಯಲ್ಲಿ ಏಕಾಗ್ರತೆಯನ್ನು ಕಾಯ್ದುಕೊಳ್ಳಬೇಕು. ಬಹು ಸುಲಭವಾಗಿ ವಿಚಲಿತಗೊಳ್ಳುವ ಮನಸ್ಥಿತಿಯವರು ನೀವಾಗಿದ್ದರೆ ಕೆಲ ಕ್ಷಣಗಳ ಕಾಲವಾದರೂ ಏಕಾಗ್ರತೆಯಿಂದ ಇರಲು ಪ್ರಯತ್ನಿಸಿ. ಮೊದಮೊದಲು ಇದು ತುಸು ಕಷ್ಟಕರವೆಂದೆನಿಸಬಹುದು, ಆದರೆ ಕಾಲಕ್ರಮೇಣ ನೀವು ಇದಕ್ಕಾಗಿ ಮೀಸಲಿಡುವ ಸಮಯ ಹಾಗೂ ತಾಳ್ಮೆಯನ್ನು ಬೆಳೆಸಿಕೊಂಡಲ್ಲಿ ಈ ಪ್ರಕ್ರಿಯೆಯು ಸುಲಭವಾಗತೊಡಗುತ್ತೆ ಹಾಗೂ ಧ್ಯಾನ ನಿಮಗೆ ಊಹೆಗೂ ಮೀರಿದ ಲಾಭ ತಂದುಕೊಡುತ್ತೆ. ಧ್ಯಾನವು ನಿಮಗೆ ಅನೇಕ ಪ್ರಯೋಜನಗಳನ್ನು ನೀಡುತ್ತೆ. ಭಾವನೆಗಳನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳಲು ಇದು ನೆರವಾಗುತ್ತೆ. ಧ್ಯಾನ ನಿಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿರಿಸಿಕೊಳ್ಳಲು ನೆರವಾಗುವುದರ ಜೊತೆಗೆ ತನ್ಮೂಲಕ ಕುಟುಂಬದ ಸದಸ್ಯರು ಹಾಗೂ ಮಿತ್ರರೊಂದಿಗಿನ ನಿಮ್ಮ ಸಂಬಂಧಗಳು ಸುಧಾರಿಸಲ್ಪಡ್ತವೆ. ನಿಮ್ಮ ಏಕಾಗ್ರತೆಯ ಮಟ್ಟವನ್ನು ಇದು ಸುಧಾರಿಸುತ್ತೆ. ಬಹುತೇಕ ವ್ಯಕ್ತಿಗಳು ತಮಗೆ ಯಾವುದೇ ಒಂದು ವಿಷಯದ ಕುರಿತು ದೀರ್ಘಕಾಲದವರೆಗೆ ಏಕಾಗ್ರತೆಯನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಅಂತ ಆಗಾಗ ದೂರ್ತಿರ್ತಾರೆ. ಇಂಥ ಜನರು ಧ್ಯಾನವನ್ನು ನಿಯಮಿತವಾಗಿ ಆಚರಿಸಿದರೆ ಯಾವುದೇ ಒಂದು ವಿಚಾರದ ಕುರಿತೇ ಆಗಲಿ ಅವರಿಗೆ ಮನಸ್ಸನ್ನು ಕೇಂದ್ರೀಕರಿಸಲು ಸುಲಭವಾಗುತ್ತೆ. ಧ್ಯಾನವು ನಿಮ್ಮನ್ನು ಚೈತನ್ಯಶಾಲಿಯನ್ನಾಗಿಸುತ್ತೆ, ನಿಮ್ಮಲ್ಲಿ ಚೈತನ್ಯವನ್ನು ತುಂಬುತ್ತೆ. ಧ್ಯಾನವು ನಿಮ್ಮ ಮನಸ್ಥಿತಿಯನ್ನು ಸುಧಾರಿಸಿಕೊಳ್ಳುವುದರ ಒಂದು ಪ್ರಕ್ರಿಯೆಯಾಗಿದ್ದು ದೇಹ ಹಾಗೂ ಮನಸ್ಸು ಧ್ಯಾನದ ಮೂಲಕ ನಿಯಮಿತವಾಗಿ ವಿಶ್ರಮಿಸಿದಾಗ ಅವು ದಿನದ ಮುಂದಿನ ಚಟುವಟಿಕೆಗಳಿಗೆ ಚೈತನ್ಯವನ್ನು ಪಡೆದುಕೊಂಡು ಆ ಕೆಲಸಗಳನ್ನು ಯಶಸ್ವಿಯಾಗಿ ಮುಗಿಸಲು ಸಿದ್ಧವಾಗ್ತವೆ. ಹೀಗೆ ಧ್ಯಾನಿಸುವುದರ ಮೂಲಕ ನೀವು ಚೈತನ್ಯವನ್ನು ಉಳಿಸಿಕೊಂಡಿರಬಹುದು ಹಾಗೂ ಅದನ್ನು ಎಲ್ಲ ಸರಿಯಾದ ಸಂದರ್ಭಗಳಲ್ಲಿ ಬಳಸಿಕೊಳ್ಳಬಹುದು. ಧ್ಯಾನದ ಮೂಲಕ ನೀವು ಜೀವನದಲ್ಲಿ ಶಾಂತಿ ಮತ್ತು ಸಮಾಧಾನವನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತೆ. ಇದೆಲ್ಲವೂ ಕೂಡ ಧ್ಯಾನವನ್ನು ಕೈಗೊಂಡಾಗ ಮಾತ್ರ ನಿಮ್ಮ ಅನುಭವಕ್ಕೆ ಬರುತ್ತೆ. ಮನಸ್ಸಿನ ಚಂಚಲತೆ, ಗೊಂದಲ, ನೋವು, ನಂಬಿಕೆ ಇಲ್ಲದಿರೋದು, ಒತ್ತಡ ಎಲ್ಲವನ್ನು ಕೂಡ ನಿವಾರಿಸಿ ಜೀವನದಲ್ಲಿ ಅದ್ಭುತ ಬದಲಾವಣೆಗಳನ್ನು ತರುವ ಶಕ್ತಿ ಧ್ಯಾನಕ್ಕಿದೆ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.